ಇದಕ್ಕೆ ಡಿಸೈಡ್ ಆಗುತ್ತಾ ಸಿದ್ದರಾಮಯ್ಯ ಕ್ಷೇತ್ರ ಪತ್ನಿ ಮಗನ ಜೊತೆ ಚರ್ಚೆ ನಂತರವೂ ನಿರ್ಧಾರಕ್ಕೆ ಬಂದಿಲ್ಲ ಸಿದ್ದು ಕೌಲಾರ ವರುಣ ಅನ್ನೋ ಗೊಂದಲದಲ್ಲೇ ಇರುವ ಸಿದ್ದರಾಮಯ್ಯ ಮಾರ್ಚ್ 25 ರಂದು ಮತ್ತೆ ದೆಹಲಿಗೆ ತೆರಳಲಿದ್ದಾರೆ ಸಿದ್ದರಾಮಯ್ಯ मार्च 25ಕ್ಕೆ ಡಿಸೈಡ್ ಆಗುತ್ತಾ ಸಿದ್ದರಾಮಯ್ಯನವರ ಕ್ಷೇತ್ರ ಪತ್ನಿ ಹಾಗೂ ಮಗನ ಜೊತೆ ಚರ್ಚೆ ಮಾಡಿದ ನಂತರವೂ ಕೂಡ ಸಿದ್ದರಾಮಯ್ಯ ಒಂದು ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಕೋಲಾರ ವರುಣ ಅನ್ನುವಂತ ಗೊಂದಲದಲ್ಲೇ ಸಿದ್ದರಾಮಯ್ಯ ಇನ್ನು ಕೂಡ ಇದ್ದಾರೆ ಮಾರ್ಚ್ 25 ರಂದು ಮತ್ತೆ ದೆಹಲಿಗೂ ಕೂಡ ತೆರಳಲಿದ್ದಾರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಸಿದ್ದರಾಮಯ್ಯ ಫ್ಯಾಮಿಲಿ ಹಿತೈಷಿಗಳು ಮತ್ತು ಅಭಿಮಾನಿಗಳ ಅಭಿಪ್ರಾಯದ ಬಗ್ಗೆ ಮನವರಿಕೆಯನ್ನ ಮಾಡಿಕೊಳ್ಳಲಿದ್ದಾರೆ ದೆಹಲಿ ವರಿಷ್ಠರಿಗೆ ಮನವರಿಕೆಯನ್ನ ಮಾಡಿಕೊಟ್ಟು ತಮ್ಮ ಕ್ಷೇತ್ರದ ಬಗ್ಗೆ ಸಿದ್ದರಾಮಯ್ಯ ಚರ್ಚೆಯನ್ನ ನಡೆಸಲಿದ್ದಾರೆ ಶನಿವಾರ ಸಿದ್ದರಾಮಯ್ಯ ಆಪ್ತರು ಕೂಡ ದೆಹಲಿಗೆ ಭೇಟಿ ನೀಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳುತ್ತಿರುವಂತದ್ದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಸಿದ್ದು ಆಪ್ತರು ಕೋಲಾರದಿಂದ ಒಂದು ಟೀಮ್ ಬದಾಮಿಯಿಂದ ಒಂದು ಟೀಮ್ ಹೋಗುವಂತ ಸಾಧ್ಯತೆ ಕೂಡ ಇದೆ ಬೇರೆ ಬೇರೆ ಕ್ಷೇತ್ರದಿಂದಲೂ ಕೂಡ ಸಿದ್ದುಗೆ ಆಹ್ವಾನಗಳು ಬರ್ತಾ ಇದೆ ರಾಣೆಬೆನ್ನೂರು ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಸಿದ್ದು ಮೇಲೆ ಒತ್ತಡ ಇದೆ ಇನ್ನು ನೆನ್ನೆ ಆಹ್ವಾನವನ್ನ ನೀಡಿದ್ರು ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಕೋಲಾರ ಬದಾಮಿ ವರುಣ ಸವದತ್ತಿ ಚಾಮರಾಜಪೇಟೆ ರಾಣೆಬೆನ್ನೂರು ಪೈಕಿ ಯಾವ ಕ್ಷೇತ್ರವನ್ನ ಸಿದ್ದರಾಮಯ್ಯ ಆಯ್ಕೆ ಮಾಡಿಕೊಳ್ಳುತ್ತಾರೆ ಯುಗಾದಿ ದಿನ ಕೂಡ ಆಪ್ತರ ಜೊತೆ ಗುಪ್ತವಾಗಿ ಮಾತುಕತೆಯನ್ನ ಮಾಡಿಕೊಂಡಿದ್ದಾರೆ ಮನೆಯಿಂದ ಹೊರಬರದೆ ಆಪ್ತರ ಜೊತೆ ಸಿದ್ದರಾಮಯ್ಯ ಮಾತುಕತೆಯನ್ನ ನಡೆಸಿರುವಂತದ್ದು ಇದುವರೆಗೂ ಕೂಡ ಸಿದ್ದರಾಮಯ್ಯ ಯಾವ ಕ್ಷೇತ್ರದಲ್ಲಿ ನಿಲ್ತಾರೆ ಅನ್ನುವಂತ ಗೊಂದಲಗಳಿಗೆ ಉತ್ತರ ಸಿಕ್ಕಿಲ್ಲ ಈಗಾಗಲೇ ಕೋಲಾರದಲ್ಲಿ ನಿಲ್ತೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದಂತಹ ಸಿದ್ದರಾಮಯ್ಯ ಸದ್ಯ ವರಿಷ್ಠರು ಎಲ್ಲಿ ನಿಲ್ಲೋಕೆ ಹೇಳ್ತಾರೋ ಎಲ್ಲಿಂದ ಸ್ಪರ್ಧೆ ಮಾಡಕ್ಕೆ ಹೇಳ್ತಾರೋ ನಾನು ಅಲ್ಲಿಂದಲೇ ನಿಂತು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರ ಬೆನ್ನಲ್ಲೇ ಈಗ ವರುಣದಿಂದ ನಿಲ್ತಾರೋ ಅಥವಾ ಕೋಲಾರದಲ್ಲಿ ನಿಲ್ತಾರೋ ಅನ್ನುವಂತ ಪ್ರಶ್ನೆಗಳು ಎದುರಾಗ್ತಿತ್ತು ಇದರ ಜೊತೆ ಜೊತೆಗೆ ಈಗ ಬೇರೆ ಬೇರೆ ಕ್ಷೇತ್ರಗಳಿಂದಲೂ ಕೂಡ ಸಿದ್ದರಾಮಯ್ಯನವರಿಗೆ ಆಹ್ವಾನ ಬರ್ತಿರೋದ್ರಿಂದ ಯಾವ ಕ್ಷೇತ್ರವನ್ನ ಫೈನಲ್ ಮಾಡಲಾಗುತ್ತೆ ಅನ್ನುವಂತ ಪ್ರಶ್ನೆಗಳು ಎದುರಾಗ್ತಿದೆ ಇನ್ನು ಸಿದ್ದರಾಮಯ್ಯ ಅವರು ಮತ್ತೆ ದೆಹಲಿಗೆ ಭೇಟಿ ಕೊಡೋದಕ್ಕೂ ಕೂಡ ರೆಡಿ ಆಗಿರೋದ್ರಿಂದ ಅಲ್ಲಿ ವರಿಷ್ಠರ ಜೊತೆ ತೀರ್ಮಾನಿಸಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ